ಇನ್ನು ಮುಂದಿನ ಸುದ್ದಿ, ಒಂದೊಂದು ಊರಿಗೆ ಹೋದಾಗಲೂ ಒಂದೊಂದು ಆಹಾರದ ವಿಶೇಷತೆಗಳಿರ್ತವೆ. ಅವು ಕೆಲ ಪ್ರದೇಶಗಳಿಗೆ ಮಾತ್ರ ಫೇಮಸ್ ಆಗಿವೆ. ಆದರೆ ತನ್ನ ಹೆಸರಿನಲ್ಲೇ ಮೈಸೂರನ್ನು ಪ್ರತಿನಿಧಿಸುವ ಮೈಸೂರು ಪಾಕ್ ದೇಶ ವಿದೇಶಗಳ ತನಕ ಹೆಸರುವಾಸಿಯಾಗಿದೆ. ಇದೀಗ ಈ ಮೈಸೂರು ಪಾಕ್ ವಿಶ್ವದ ಸ್ಟ್ರೀಟ್ ಫುಡ್ನಲ್ಲಿ 14ನೇ ಸ್ಥಾನ ಪಡ್ಕೊಂಡಿದೆ. ಮೈಸೂರು ಅರಸರ ಕಾಲದಲ್ಲಿ ತಯಾರಾಗಿದ್ದ ಮೈಸೂರು ಪಾಕ್, ಮೈಸೂರು ಅಂದರೆ ಮೈಸೂರು ಪಾಕ್ ಎನ್ನುವಷ್ಟು ಖ್ಯಾತಿ ಗಳಿಸಿದ್ದು ಇದೀಗ ಜಾಗತಿಕ ಮಟ್ಟದ ಮನ್ನಣೆ ಪಡೆದುಕೊಂಡಿದೆ. 4.4 ರೇಟಿಂಗ್ ಪಡೆದ ಮೈಸೂರು ಪಾಕ್ ಆನ್ಲೈನ್ ಮಾರ್ಕೆಟ್ನಲ್ಲಿ ವಿಶ್ವದ 50 ತಿಂಡಿ ತಿನಿಸುಗಳಲ್ಲಿ ಸ್ಥಾನ ಪಡ್ಕೊಂಡಿದೆ. ಇನ್ನು ಕುಲ್ಫಿಗೆ 18ನೇ ಸ್ಥಾನ, ಕುಲ್ಫಿ ಫಾಲದಾಗೆ 32ನೇ ಸ್ಥಾನ ಸಿಕ್ಕಿದೆ. ಟೇಸ್ಟ್ ಅಟ್ಲಾಸ್ ವಿಶ್ವದ ಬೆಸ್ಟ್ ಸ್ಟ್ರೀಟ್ ಫುಡ್ ಸ್ವೀಟ್ನ ಟಾಪ್ 50 ಪಟ್ಟಿ ಬಿಡುಗಡೆ ಮಾಡಿದ್ದು, ಇದರಲ್ಲಿ ಮೈಸೂರು ಪಾಕ್ಗೆ 4.4 ರೇಟಿಂಗ್ ನಿಂತಿದೆ, 14ನೇ ಸ್ಥಾನ ಸಿಕ್ಕಿದೆ. ಖುಷಿ ವಿಚಾರ, ಮೈಸೂರು ಪಾಕ್ ಬಲ್ಲವನೇ ಬಲ್ಲ ಬೆಲ್ಲದ ಸಿಹಿ ಅನ್ನೋ ಒಂದು ಮಾತಂತೆ ಮೈಸೂರು ಪಾಕ್ ನಿಜಕ್ಕೂ. ಅದು ಎಸ್ಪೆಷಲಿ ಆ ಮೈಸೂರಿನಲ್ಲಿ ಮಾಡುವಂತಹ, ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅನೇಕ ಕಡೆ ಮಾಡ್ತಾರೆ. ಪರ್ಟಿಕ್ಯುಲರ್ ಆಗಿ ಆ ಮೈಸೂರು ಪಾಕಿಗೆ ಇರುವಂಥ, ಯಾಕೆಂದರೆ ಹಿಂದೆ ರಾಜರ ಕಾಲದಲ್ಲಿ ಒಡೆಯರ ಕಾಲದಲ್ಲಿ ಆದಂತಹ ಒಂದು ಎಕ್ಸ್ಪೆರಿಮೆಂಟು, ಕಡಲೆ ಹಿಟ್ಟಲ್ಲಿ ಮೈಸೂರು ಪಾಕನ್ನು ಮಾಡಿದ್ದು, ಇದೀಗ ವಿಶ್ವಾದ್ಯಂತ ಆಲ್ರೆಡಿ ಅದು ಮನ್ನಣೆಯನ್ನು ಪಡ್ಕೊಂಡಿದೆ. ಆದರೆ ಒಂದೊಂದು ಏಜೆನ್ಸಿಗಳು, ಒಂದೊಂದು ಸಂಸ್ಥೆಗಳು ತಾವೊಂದಷ್ಟು ಲಿಸ್ಟನ್ನು ಮಾಡಿದಾಗ ಇದೀಗ ವಿಶ್ವದ ಟಾಪ್ 5, ವಿಶ್ವದ ಟಾಪ್ 50 ಸಿಹಿ ತಿನಿಸುಗಳಲ್ಲಿ 14ನೇ ಸ್ಥಾನ ಮೈಸೂರು ಪಾಕ್ಗೆ. ನಿಜ ಹೆಮ್ಮೆ ಪಡುವಂಥ ಸಂಗತಿ. ಯಾರೋ ನಂಗೆ ತುಪ್ಪ ಇಷ್ಟ ಆಗಲ್ಲ, ಮತ್ತೊಂದಾಗಲ್ಲ, ನಾನು ಆಕರು ತಿನ್ನಲ್ಲ ಅನ್ನೋರು ಯಾರಿದ್ದರೆ ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅನ್ನೋದು.